ಕತೆಯ ಹೆಸರು ಹಾರುವ ಹೂವುಗಳು. ಲೇಖಕರು ಭೂಪ್ ಸಿಂಗ್ ಬಕ್ಪತ್, ಅನುವಾದ ಪ್ರಥಮ್, ಪ್ರಸ್ತುತಿ ಪ್ರಿಯಾಂಕಾ ಎಂಕೆ. ಸುಮ ತನ್ನ ಅಜ್ಜನ ಜೊತೆ ತೋಟಕ್ಕೆ ಹೋದಳು. ತೋಟದಲ್ಲಿ ಬಣ್ಣ ಬಣ್ಣದ ಹೂವುಗಳು ಅರಳಿದ್ದವು. ಅವುಗಳ ಮೇಲೆ ಚಿಟ್ಟೆಗಳು ಹಾರಾಡುತ್ತಿದ್ದವು. ಇದ್ದಕ್ಕಿದ್ದಂತೆ ಸುಮ ಬಣ್ಣ ಬಣ್ಣದ ಹೂವುಗಳನ್ನು ಮುಟ್ಟಲು ಮುಂದಾದಳು. ಚಿಟ್ಟೆಗಳೆಲ್ಲ ಹಾರಿ ಹೋದವು. ಸುಮ ಎಂದು ಕೂಗಿದರು ಅಜ್ಜ. ಹೂಗಳೆಲ್ಲ ಹಾರುತ್ತಿವೆ ಎಂದು ನಗುತ್ತಾ ಸುಮ ಹೇಳಿದಳು. ಆಗ ಅಜ್ಜ, ಚಿಟ್ಟೆಗಳಿಗಾಗಿ ಹೂವುಗಳಿವೆ, ಹೂವುಗಳಿಗಾಗಿ ಚಿಟ್ಟೆಗಳಿವೆ. ಅವರೊಂದಿಗೆ ಸ್ನೇಹಿತರಾಗುವುದು ಸುಲಭವಲ್ಲ. ಅವುಗಳನ್ನು ಮುಟ್ಟದೇ ಇರುವುದು ಉತ್ತಮ. ನಾವು ಅವುಗಳನ್ನು ನೋಡುತ್ತಲೇ ಇರೋಣ ಎಂದರು. ಆಗ ಚಿಟ್ಟೆಗಳು ಹಾರುವುದನ್ನು ನೋಡಿ ಸುಮ ಚಪ್ಪಾಳೆ ತಟ್ಟಿದಳು. ಮತ್ತೆ ಮತ್ತೆ ಅದನ್ನೇ ಹೇಳುತ್ತಿದ್ದಳು. ಹಾರುವ ಹೂವುಗಳು, ಬಣ್ಣ ಬಣ್ಣದ ಹೂವುಗಳು ಎಂದು ಹೇಳುತ್ತಿದ್ದಳು.